ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ಫೈನಲಿ ಮಂಡೇ ನೈಟ್ ರೋ ಮುಗಿದೆ ಆ್ಯಂಡ್ ಅಫ್ಕೋರ್ಸ್ ನಾನು ಮಂಡೆ ನೈಟ್ ರೋನ ನೋಡಿಲ್ಲ ಬರೀ ಹೈಲೈಟ್ಸ್ನ ಮಾತ್ರ ನೋಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಡಿಶ್ ಇರಲಿಲ್ಲ ಡಿಶ್ ತೆಗೆದ್ಬಿಟ್ಟಿದ್ರು ಸೊ ನಾಳೆ ಆಗ್ತಾರೆ ಅಥವಾ ಇವತ್ತು ಮಧ್ಯಾಹ್ನ ಆಗ್ತಾರೆ ಕೂತ್ಕೊಂಡು ಸಂಜೆ ಪೂರ್ತಿ ಮಂಡೆ ನೈಟ್ ರೋನ ನೋಡ್ತೀನಿ ಬಟ್ ಹೈಲೈಟ್ಸ್ ಮಾತ್ರ ನೋಡಿದೀನಿ ಹೈಲೈಟ್ಸ್ ನೋಡಿದಂತಹ ನನಗೆ ಮಂಡೆ ನೈಟ್ ರೋ ತುಂಬಾನೇ ಇಷ್ಟ ಆಗಿದೆ ಸೊ ಸಂಜೆ ನೋಡ್ತೀನಿ ಇವತ್ತಿನ ಮಂಡೆ ನೈಟ್ ರೋ ಅಲ್ಲಿ ಏನೇನಾಯಿತು ಅಂತ ನಿಮಗೂ ಕೂಡ ಚಿಕ್ಕದಾಗಿ ಹೈಲೈಟ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ ಸೋರ್ ನೋಡೋದಿಕ್ಕೆ ಸಿಗ್ತಾರೆ ನಮ್ಮ ಕೋಡಿ ರೋಡ್ ಸೌರು ಬಂದ್ಬಿಟ್ಟು ವಾಟ್ ಯು ವಟ್ ಟಾಕ್ ಅಬೌಟ್ ನೀವೆಲ್ಲರೂ ಕೂಡ ಏನ್ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಾನು ಸಮ್ಮರ್ ಅಲ್ಲಿ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವ್ರನ್ನ ಸೋಲಿಸಿದೆ ಆ್ಯಂಡ್ ಆ್ಯಂಡ್ ಶೇಕ್ ಇತ್ತಲ್ಲ ಅದಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆ್ಯಂಡ್ ನಾನು ಹೋಗಿ ನನ್ನ ತಾಯಿ ಬಳಿ ಅದ್ರ ಬಗ್ಗೆ ಮಾತಾಡಿದಾಗ ನನ್ನ ತಾಯಿ ಒಂದೇ ಒಂದು ವಿಚಾರನ ಹೇಳಿದ್ರು ಡಮಿ ಬ್ರಾಕ್ ಲೇಸ್ನರು ನಿನ್ನ ಎಕ್ನಾಲೇಜ್ ಮಾಡಿದ್ದಾರೆ ಅಂತ ನನ್ನ ತಾಯಿ ನನಗೆ ಹೇಳಿದ್ರು ಅದನ್ನು ಕೇಳಿ ನನಗಂತೂ ಸಖತ್ತು ಅಂಡ್ ಆ್ಯಂಡ್ ನಾನೀಗ ಟಾಪ್ ಆಫ್ ದ ಅಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟು ಆ್ಯಂಡ್ ಈಗ ನನಗನ್ನಿಸ್ತಾ ಇದೆ ನಾನು ಈ ವರ್ಲ್ಡ್ ಅಲ್ಲಿ ಯಾರು ಬೇಕಾದರೂ ಸೋಲಿಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಬರ್ತಾರೆ ನಮ್ಮ ಸತ್ ರೋಲೆನ್ಸ್ ಅವರು ಬಂದ್ಬಿಟ್ಟು ಹೌದಾ ನಿನಗೆ ಆ ರೀತಿ ಫೀಲ್ ಆಗ್ತಾ ಇದೆಯಾ ನೀನು ಇಡೀ ಜಗತ್ತಲ್ಲಿ ಯಾರು ಸೋಲಿಸ್ಬೋದಾ ಯಾಕೆ ನೀನು ಅದನ್ನ ನನ್ನ ಮೇಲೆ ಟೆಸ್ಟ್ ಮಾಡಬಹುದು ಅಂತ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬರ್ತಾರೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ನೀವು ಕೂಡ ಅನ್ಕೊಂಡಿದೀರಾ ನೀವಿಬ್ರು ಮಂಡೆ ನೈಟ್ ರೋನ ರನ್ ಮಾಡ್ತೀರಾ ಅಂತ ಇಲ್ಲ ಜಡ್ಜ್ಮೆಂಟ್ ಡೇ ಮಂಡೇ ರನ್ ಮಾಡೋದು ಆ ಚಾಂಪಿಯನ್ಶಿಪ್ ಇದೆಯಲ್ಲ ಆ ಚಾಂಪಿಯನ್ಶಿಪ್ ಯಾವುದೇ ರೀತಿಯ ಲೆಕ್ಕಕ್ಕೆ ಇಲ್ಲ ಯಾಕಂದ್ರೆ ಡೇಮಿಯನ್ ಅವರು ಮನೆಯಿಂದ ಬ್ಯಾಂಕ್ ನ ಇಟ್ಕೊಂಡಿದ್ದಾರೆ ಅಂಡ್ ಅವರು ಯಾವಾಗ ಬೇಕಾದ್ರೂ ಚಾಂಪಿಯನ್ಶಿಪ್ ನ ನನ್ನ ಹತ್ರ ವುಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಅಮೇರಿಕನ್ ಚಾಂಪಿಯನ್ಶಿಪ್ ಇದೆ ಈಗ ರಿಯಲ್ ಆಗಿ ಡಾಮಿನಿಕ್ ಮಿಸ್ಟಿರಿಯೋ ಅವರು ರಿಯಲ್ ಸೊ ನೀನು ಕೋಡಿ ರೋಡ್ಸ್ ನಿನ್ನ ನಾಕ್ ಲೇಸ್ನರ್ ಅವರ ಜೊತೆ ಮುಗಿಸಿರಬಹುದು ಬಟ್ ಡಾಮಿನಿಕ್ ಮಿಸ್ಟಿರಿಯೋ ಅವರ ಜೊತೆ ನಿನ್ನ ಅನ್ಫಿನಿಶ್ ನೆಕ್ಸ್ಟ್ ಬಿಸ್ನೆಸ್ ಇನ್ನು ಕೂಡ ಬಾಕಿ ಇದೆ ನೆಕ್ಸ್ಟ್ ಅಂದ್ರೆ ನಾಳೆ ನೆಕ್ಸ್ಟ್ ಎಲ್ಲಿ ಡಾಮಿನಿಕ್ ಮಿಸ್ಟೂರಿಯೋ ಅವರು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಬಟ್ ನೀನ್ ಏನ್ ಮಾಡ್ತಾ ಇದೀಯ ಕೋಡಿ ಅಂತ ನಮ್ಮ ಜಜ್ಮೆಂಟ್ ಡೇ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ಸಡನ್ ಆಗಿ ಹಿಂದೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದ್ಬಿಟ್ಟು ಸೆತ್ರೋಲಿನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಜಡ್ಜ್ಮೆಂಟ್ ಡೇ ಕೂಡ ಹೋಗ್ಬಿಟ್ಟು ಸೆತ್ರೊಲೆನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಒಂದು ರೀತಿ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಜಡ್ಜ್ಮೆಂಟ್ ಡೇ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಆಗಿ ಸೆತ್ರೊಲೆನ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಸ್ಯಾಮಿ ಜೈನ್ ಅವರು ಬರ್ತಾರೆ ನಮ್ಮ ಸ್ಯಾಮಿ ಜೈನ್ ಅವರು ಬಂದು ಹೆಲ್ಪ್ ಮಾಡ್ತಾರೆ ಅಂಡ್ ಫೈನಲಿ ಕೋಡಿ ರೋಡ್ಸ್ ಸ್ಯಾಮಿ ಜೈನ್ ಹಾಗೆ ಸೆತ್ರೊಲೆನ್ಸ್ ಎಲ್ಲರೂ ಕೂಡ ಜಡ್ಜ್ಮೆಂಟ್ ಡೇ ನಾ ಒಡೆದು ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ ಅಂಡ್ ಇವತ್ತು ನಮ್ಮ ಸೆತ್ರ ನ್ಸ್ ಅವರ ಶೂಸ್ ಗಳು ಕೂಡ ಸಕತ್ತು ಆಗಿತ್ತು ನನಗಂತೂ ಅದು ಇಷ್ಟ ಆಯ್ತು ಇವತ್ತಿನ ಓಪನಿಂಗ್ ಸೆಗ್ಮೆಂಟ್ ಮಾತ್ರ ಚಿಂದಿ ಆಗಿತ್ತು ಇದಾದ್ಮೇಲೆ ನಮಗೆ ಇಂಟರ್ಕಂಡೆಂಟಲ್ ಚಾಂಪಿಯನ್ಶಿಪ್ ಗೆ ನಂಬರ್ ಒನ್ ಕಂಟೆಂಡರ್ ಗೆ ಒಂದು ಫ್ಯಾಟಲ್ ಫಾರ್ ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಚಾಟ್ ಗೇಬಲ್ ವರ್ಸಸ್ ಮ್ಯಾಟ್ರಿಡಲ್ ವರ್ಸಸ್ ರಿಕೋಶೆ ವರ್ಸಸ್ ತಮೋಸೋ ಚಾಂಪಾ ಅವರ ನಡುವೆ ಈ ಮ್ಯಾಚ್ ನಾನು ಪೂರ್ತಿಯಾಗಿ ನೋಡ್ಲಿಲ್ಲ ಬಟ್ ಈ ಮ್ಯಾಚ್ ಅಮೇಝಿಂಗ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಹೈಲೈಟ್ಸ್ ಗಳನ್ನ ನಾನು ನೋಡ್ತಾ ಇದ್ದೆ ಎಂತ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಗುರು ನಮ್ಮ ಚಾಟ್ ಗೇಬಲ್ ಅವರು ಮಾತ್ರ ಚಿಂದಿ ಉಡಾಯಿಸಿದ್ರು ಅಂತಾನೆ el bodo ಕಳೆದ ವಾರನೇ ನಮ್ಮ ಚಾಟ್ ಗೇಬಲ್ ಅವರು ಗಂಥರ್ ಅವರ ವಿರುದ್ಧ ಆರ್ ಎನ್ ಜಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಾಗಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಪ್ರಾಬಬ್ಲಿ ನಮ್ಮ ಚಾಟ್ ಗೇಬಲ್ ಅವರು ಇಂಟರ್ ಕಾಂಡೆಂಟಲ್ ಚಾಂಪಿಯನ್ಶಿಪ್ ಗೆ ಹೋಗ್ಬಹುದು ಅಂತ ಅಂಡ್ ಅದೇ ಪ್ಲಾನ್ ನ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಒಂದು ಸೂಪ್ಲೆಕ್ಸ್ ಹಾಕೋದ್ರ ಮುಖಾಂತರ ನಮ್ಮ ತಮೊಸೋ ಚಾಂಪೋ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚಲ್ಲಿ ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ಅವರು ಇಂಟರ್ ಕಾಂಡೆಂಟಲ್ ಗೆ ನಂಬರ್ ಒನ್ ಕಂಟೆಂಡರ್ ಆಗಿದ್ದಾರೆ ನಿಜವಾಗ್ಲೂ ನಮಗೆ ಮತ್ತೊಮ್ಮೆ ಗಂತರ ಆಗಿ ಚಾಟ್ ಗೇಬಲ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈಗ ಚಾಂಪಿಯನ್ಶಿಪ್ ಅಂದಲೇನು ನಿಜವಾಗ್ಲೂ ಒಂದು ಅದ್ಭುತವಾದ ಮ್ಯಾಚ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇದಾದ್ಮೇಲೆ ನಮಗೆ ಶೋ ಅಲ್ಲಿ ವೈಕಿಂಗ್ ರೈಡರ್ಸ್ ಅವರ ಓಪನ್ ಚಾಲೆಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ನ್ಯೂ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ ಕಾಫಿ ಕಿಂಗ್ಸ್ಟನ್ ಅವರ ರಿಟರ್ನ್ ಆಗಿದೆ ಎಸ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ರೀಸೆಂಟ್ ಆಗಿ ಕಾಫಿ ಕಿಂಗ್ಸ್ಟನ್ ಅವರು ಹೇಳಿದ್ದಾರೆ ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿದ್ದೀನಿ ಅಂಡ್ ಈಗ ಡಬ್ಲ್ಯೂಬ್ಲೂ ಯಾವಾಗ ನನ್ನ ಕರೆಯುತ್ತೋ ಆಗ ನಾನು ಹೋಗ್ತೀನಿ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಹೇಳಿದ್ದಾರೆ ಸಮ್ಮರ್ ಸಮರ್ ಅಲ್ಲಿ ನಮಗೆ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ ವಿಡಿಯೋ ಮಾಡಿ ತಿಳಿಸಿದೆ ಬಟ್ ಅವರ ರಿಟರ್ನ್ ಆಗಿಲ್ಲ ಬದಲಿಗೆ ಇವತ್ತು ಮಂಡೆ ನೈಟ್ ಅವರ ರಿಟರ್ನ್ ಆಗಿದೆ ನಮಗೆ ನ್ಯೂ ಡೇ ಹಾಗೆ ವೈಕಿಂಗ್ ರೈಡರ್ಸ್ ಅವರ ನಡುವೆ ಒಂದು ಮ್ಯಾಚ್ ಸಿಗುತ್ತೆ ನಮ್ಮ ಕಾಫಿ ಕಿಂಗ್ಸ್ಟನ್ ನೋಡಿ ಸಖತ್ತು ಖುಷಿ ಆಯಿತು ಅವರ ಪರ್ಫಾರ್ಮೆನ್ಸ್ ನನಗಂತೂ ಇನ್ನೂ ಖುಷಿ ಆಯಿತು ಈ ಮ್ಯಾಚ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ವೈಕಿಂಗ್ ರೈಡರ್ಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿ ಫಾರ್ ಅವರ್ ಕಾಫಿ ಕಿಂಗ್ಸ್ಟನ್ ನಮಗೆ ಶೇನಾ ಬೇಜ್ಲರ್ ಹಾಗೆ ಜೋಯಿ ಸ್ಟಾರ್ಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ನಮ್ಮ ಇಂಚ್ ಅವರು ಕಮೆಂಟಿ ಟ್ರೇಬಲ್ ಹತ್ರ ಕೂತ್ಕೊಂಡು ನೋಡ್ತಾ ಇರ್ತಾರೆ ಈ ಮ್ಯಾಚ್ ಅಲ್ಲಿ ನಮ್ಮ ಶೇನಾ ಬೇಜ್ಲರ್ ಅವರು ವ್ಯಕ್ಟ್ರ ಗೊಳಿಸ್ಕೊಂಡಿರ್ತಾರೆ ಒಂದು ರೀತಿಯಲ್ಲಿ ನಮ್ಮ ಬೆಕಿಲ್ ಅವರು ಕೂಡ ಮ್ಯಾಚ್ ನ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮ್ಮ ಶೇನಾ ಬೇಜ್ಲರ್ ಅವರಿಗೆ ನಮಗೆ ಮಿಸ್ ಆಗಿ ಎಲೆನೈಟ್ ಅವರ ನಡುವೆ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಮಿಸ್ ಅವರು ಬಂದ್ಬಿಟ್ಟು ಯಾವ ರೀತಿ ಎಲೆನೈಟ್ ಅವರು ನನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನನಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಎಲೆನೈಟ್ ಅವರು ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಹೋದಾಗ ನಮ್ಮ ಮಿಸ್ ಅವರು ಈಗ ನಾನು ಹ್ಯಾಂಡ್ ಶೇಕ್ ನ ಮಾಡೋದಿಲ್ಲ ನೀನು ಯಾವ ರೀತಿ ಆಟಿಟ್ಯೂಡ್ ಫ್ಯಾನ್ ಬಾಯ್ ಹಾಗೆ ಹೀಗೆ ಅಂತ ನಮ್ಮ ಎಲೆನೈಟ್ ಅವರಿಗೆ ಅವಮಾನ ಮಾಡ್ತಾ ಇರ್ತಾರೆ ನಮ್ಮ ಎಲೆನೈಟ್ ಅವರು ಕೂಡ ಹೇಳ್ತಾರೆ ನಿನ್ನ ಕರಿಯರ್ ಈಗ ಡೌನ್ ಆಗ್ತಾ ಇದೆ ನನ್ನ ಕರಿಯರ್ ಈಗ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಮಿಸ್ ಅವರು ನಾನು ಬೆಸ್ಟ್ ರೆಸ್ಲರ್ ಆಫ್ ಆಲ್ ಟೈಮ್ ನಾನು ಎರಡು ಬಾರಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿದ್ದೀನಿ ನಾನು ರಸಲ್ ಮೆನಿಯನ್ನ ಮೈನ್ ಇವೆಂಟ್ ಮಾಡಿದ್ದೀನಿ ಇಪ್ಪತ್ತು ವರ್ಷದಲ್ಲಿ ನೀನೇನ್ ಮಾಡಿದ್ಯಾ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಎಲೆನೈಟ್ ಅವರು ಬಾ ಈಗ ಫೈಟ್ ಆಡೋಣ ಅಂತಾನೂ ಕೂಡ ಕರೀತಾರೆ ನಮ್ಮ ಮಿಸ್ ಅವರು ಕೂಡ ರೆಡಿ ಆಗ್ತಾರೆ ಬಟ್ ನಮ್ಮ ಮಿಸ್ ಅವರು ಚೀಪ್ ಶಾಟ್ ಹೊಡಿತಾರೆ ಅಂತಾನೆ ಹೇಳ್ಬೋದು ಎಲೆನೈಟ್ ಅವರಿಗೆ ಚೀಪ್ ಶಾಟ್ ನಡೆದ ತಮ್ಮ ಫಿನಿಶರ್ ಸ್ಕಲ್ ಕ್ರಶಿಂಗ್ ಫೈಲನ್ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅದನ್ನ ನಮ್ಮ ಅವರೇ ತಮ್ಮ ಹಾಕಿ ಅಲ್ಲಿಂದ ಇಳಿದು ಹೋಗ್ತಾರೆ ಅಂತಾನೆ ಹೇಳ್ಬಹುದು ಸೊ ಇವರ ನಡುವೆ ಒಂದು ಫ್ಯೂಡ್ ಬಿಲ್ಡ್ ಮಾಡ್ತಾ ಇದೆ ಅಂಡ್ ಅದಕ್ಕೋಸ್ಕರ ಇವತ್ತಿನ ರೋಲಿ ನೈಟ್ ಪ್ರಾರಂಭ ಕೂಡ ಆಗಿದೆ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ನಮ್ಮ ಜೆಡಿ ಬಳಿ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದ್ಬಿಟ್ಟು ನೀನ್ ಯಾಕೆ ಇವತ್ತು ಬೆಳಿಗ್ಗೆ ಪ್ಲಾನ್ಸ್ ಮುಖಾಂತರ ವರ್ಕ್ ಮಾಡಲಿಲ್ಲ ನೀನ್ ಯಾಕೆ ಸಡನ್ ಆಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಕೇಳ್ತಾರೆ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ ನೀನು ಮನೆಯ ನೀನು ಸಮರ್ ಸ್ಲಾಮ್ ಅಲ್ಲಿ ಪ್ಲಾನ್ ಮುಖಾಂತರ ವರ್ಕ್ ಮಾಡಲಿಲ್ಲ ಸೊ ನಾನು ಯಾಕೆ ನಿನ್ ಪ್ಲಾನ್ಸ್ ಮುಖಾಂತರ ವರ್ಕ್ ಮಾಡ್ಲಿ ನಾನು ನಿನ್ನ ಮೇಲೆ ಆ ರೀತಿ ವರ್ಕ್ ಮಾಡೋದಿಲ್ಲ ಅಂತ ವಾದ ವಿವಾದನ ನಡೆಸ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ರಿಯಾ ರಿಪ್ಲಿ ಅವರು ಬಂದ್ಬಿಟ್ಟು ಇವರ ಜಗಳನ್ನ ನಿಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಮಧ್ಯದಲ್ಲಿ ನಮ್ಮ ಜೆಡಿ ಡಿ ಮೆಕ್ಡಾನಾಗ್ ಅವರು ಹೇಳ್ತಾರೆ ನಾನು ನಿಮ್ಮ ಬಿಸ್ನೆಸ್ ಇಂದ ಹೊರಗಡೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಅನ್ಸುತ್ತೆ ಆ ಬ್ರೀಫ್ ಕೇಸ್ ನಿಮ್ಮ ಮಧ್ಯೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜೆಡಿ ಡಿ ಮೆಕ್ಡೊನಾಗ್ ಅವರು ಅಲ್ಲಿಂದ ಹೊರಗಡೆ ಔಟ್ ಹೋಗ್ತಾರೆ ಅಂಡ್ ಆದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೆ ಡಿ ಮೆಕ್ಡನ್ ಅವರು ಸ್ಯಾಮಿ ಜೈನ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಇವನ್ ನಮ್ಮ ಸ್ಯಾಮಿ ಜೈನ್ ಅವರ ಎಲ್ಬೋ ಕೂಡ ಮುರಿದೋಗಿರೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಅಂಡ್ ಮಂಡೇ ನೈಟ್ ನಡೆರೋನಾ ಮೈನ್ ಇವೆಂಟ್ ಅಲ್ಲಿ ಒಂದು ಸಿಕ್ಸ್ ಮೆನ್ ಟೀಮ್ ಮ್ಯಾಚ್ ನ ಅನೌನ್ಸ್ ಮಾಡಿರುತ್ತೆ ಸ್ಯಾಮಿ ಜೈನ್ ಕೋಡಿ ರೋಡ್ಸ್ ಅಂಡ್ ಸತ್ರೋಲಿನ್ಸ್ ವರ್ಸಸ್ ನಮ್ಮ ಜಡ್ಜ್ಮೆಂಟ್ ಡೇ ಅವರ ನಡುವೆ ಬಟ್ ನಮ್ಮ ಸ್ಯಾಮಿ ಜೈನ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ಅದಕ್ಕೋಸ್ಕರ ಸ್ಯಾಮಿ ಜೈನ್ ಅವರ ಜಾಗಕ್ಕೆ ನಮ್ಮ ಸಿನ್ಸ್ ಗೆ ಮೂರ ಅವರು ಬಂದು ಸೇರ್ಕೋತಾರೆ ಅಂಡ್ ಮೈನ್ ಇವೆಂಟ್ ಅಲ್ಲಿ ಇವರ ನಡುವೆ ನಮ್ಗೊಂದು ಟೀಮ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹಾಗೆ ಕೋಡಿ ರೋಡ್ಸ್ ಅವರು ನೀನು ಹೋಗು ನೀನು ಹೋಗು ಅಂತ ಜಗಳ ಮಾಡ್ತಾ ಇರ್ತಾರೆ ಮಧ್ಯಕ್ಕೆ ನಮ್ಮ ನಾಕಾಮರ ಅವರು ಬಂದ್ಬಿಟ್ಟು ನಾನೇ ಹೋಗ್ತೀನಿ ಅಂತ ಹೋಗ್ತಾರೆ ಆ ಕಡೆ ನಮ್ಮ ಡೇಮಿ ಅನ್ನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಜಗಳ ಮಾಡ್ತಾ ಇರ್ತಾರೆ ಅಲ್ಲಿ ನಮ್ಮ ಡಾಮಿನಿಕ್ ಅವರು ಬಂದ್ಬಿಟ್ಟು ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೋಗ್ತಾರೆ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಒಳ್ಳೊಳ್ಳೆ ಆಕ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಷರ್ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಹಾಕೋದಕ್ಕೆ ಹೋಗ್ತಾರೆ ಹೋಗ್ತಾ ಬಟ್ ಹಿಂದೆ ಹಿಂದೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಮನಿಯಿಂದ ಬ್ಯಾಂಕ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಕಡೆ ರಿಯಾ ರಿಪ್ಲಿ ಅವರು ರೆಫ್ರಿನ ಮಾತಾಡಿಸ್ತಾ ಇರ್ತಾರೆ ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಯಾಮಿ ಜೈನ್ ಅವರು ಬಂದ್ಬಿಟ್ಟು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ಮನಿಯಿಂದ ಬ್ಯಾಂಕ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ನಮ್ಮ ಸೆತ್ ರೋಲಿನ್ಸ್ ಅವರು ಬಂದ್ಬಿಟ್ಟು ಫಿನ್ ಬ್ಯಾಲರ್ ಅವರಿಗೆ ಮನಿಯಿಂದ ಬ್ಯಾಂಕ್ ಬ್ರೀಫ್ ಕೇಸ್ಗೆ ಒಂದು ಕಿಕ್ ಕೊಡಿತಾರೆ ಆ ಕಿಕ್ ಬ್ರೀಫ್ ಕೇಸ್ ಹೋಗಿ ಫಿನ್ ಬ್ಯಾಲರ್ ಅವರ ಮಕೋಕೆ ಬೀಳುತ್ತೆ ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಷರ್ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚಲ್ಲಿ ತಮ್ಮ ಟೀಮಿಗೆ ವಿಕ್ಟ್ರಿನ ಗಳಿಸ್ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆಯ ಅದ್ಭುತವಾದ ವಿಕ್ಟ್ರಿ ಅಂತಲೇ ಹೇಳ್ಬೋದು ಇವತ್ತಿನ ಮಂಡೇ ನೈಟ್ರೋನ ರೋನ ನೋಡೋದಾದರೆ ಒಂದು ಅದ್ಭುತವಾದ ಮಂಡೆ ನೈಟ್ರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೂ ಕೂಡ ಸ್ಲೇಮ್ ಆದಮೇಲೆ ನಡೀತಿರುವಂತಹ ಮೊದಲನೇ ಮಂಡೇ ನೈಟ್ರೋ ಆಗಿರೋದ್ರಿಂದ ಇನ್ನೂ ಕೂಡ ಅದ್ಭುತವಾಗಿ ಬುಕ್ ಮಾಡ್ಬೋದಾಗಿತ್ತು ಬಟ್ ಡಬ್ಲ್ಯೂ ಆ ರೀತಿ ಮಾಡಲಿಲ್ಲ ಒಂದು ಡೀಸೆಂಟ್ ಮಂಡೇ ನೈಟ್ರೋ ಅನ್ನೋದು ನನ್ನ ಅಭಿಪ್ರಾಯ ಅನಿಸ್ತು ಇವತ್ತಿನ ಮಂಡೇ ನೈಟ್ರೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಯಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ